सो यावदे कारणक्कू नीवु मनेगे होगुवंतह संदर्भ एनादरू बंद्रे एल्ला रीतिय मार्गसूचिगळन्नु पालने माडि अंत हेळ्ता ईग हेडलाइन्स नोडोण हेडलाइन्स प्रेजेंटेड बै चकोटे रुचि गुणमट्ट मत्तु नंबिके 30 वर्षदिंद कोरोना कट्टि हाकलु संजीविनिय कोरते लसिके डब्बगळु खाली सरकारद तलेयू खाली वैक्सीन हंचिकेयल्लू सरकार अट्टर फेल लसिके घोषणे माडि सरकारद निर्लक्ष्य बेळग्गेयिंद लसिकेगागि क्यू निंतु जनर परदाट 18 वर्ष मेल्पट्टवरिगे कोडलु लसिकेने इल्ल लसिके कोडद सरकारक्के हाईकोर्ट चाटि वैक्सिनेशन्गे नीलनक्षे रूपिसुवंते निर्देशन 26 लक्ष एरडने डोस् लसिके ओदगिसलु सूचने बेड ब्लॉक बग्गे खुद्द सीएम बीएसवाई निगा मागडी रोड ना वार रूम अल्ले सीएम परिशीलने ऑक्सीजन बस उद्घाटिसिद यडियुरप्पा रेमडेसिविर तरुवंते ओत्तड हेरुवंतिल्ल आस्पत्रेगळिगे ड्रग कंट्रोल इलाखे नोटिस इदु न्यूज 18 रियालिटी चेक ना इंपैक्ट कोरोना सोंकिन प्रकरणगळु जास्ति आगता इदे इन्नोंदु कडे बेड इल्ल आक्सिजन इल्ल अन्नुवंत परिस्थिति इत्तु सो एल्लरू कूड वैक्सीन हाक्कोळ्ळि अंत हेळि केंद्र सरकारदिंद हिडिदु तज्ञरिंद हिडिदु राज्य सरकारदवरु एल्लरू कूड हेळिदारे आदरे वैक्सीन एल्लिदे वैक्सीन अन्नु हुडुकबेकादंत परिस्थिति निर्माण आगिदे हागाद्रे एनिदु नाटक अन्नोद संपूर्ण माहितिन नावु कोड्तीवि इवत्तिन इनसाइड स्टोरियल्लि वैक्सीन नाटक ಸೋಂಕಿನ ಬರೆ ಒಂದ ಕಡೆ ಆದ್ರೆ ಇನ್ನೊಂದು ಕಡೆ ಕೊರೋನಾ ಲಸಿಕೆಗೂ ಕೂಡ ಬರ ಬಂದಿದೆ ಬಿಲ್ಡ್ ಅಪ್ ಕೊಟ್ಟಿತ್ತು ಸರ್ಕಾರ ಮೇ 1 ರಿಂದಲೇ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆ ಸಿಗುತ್ತೆ ಅಂತ ಹೇಳಿ ಇವತ್ತು ಸಿಎಂ ಬಿಎಸ್ವೈ ಅದನ್ನ ಉದ್ಘಾಟನೆ ಕೂಡ ಮಾಡಿದ್ದಾರೆ ಮತ್ತೆ ಲಸಿಕೆ ತೆಗೆದುಕೊಳ್ಳೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಹೋದ್ರೆ ಅಲ್ಲಿ ಲಸಿಕೆ ಸಿಗುತ್ತಾ ಖಂಡಿತ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಲಸಿಕೆ ಇಲ್ಲ ಲಸಿಕೆ ಖಾಲಿ ಆಗಿದೆ ನಾಳೆ ಬನ್ನಿ ಇನ್ನೊಂದು ದಿನ ಬನ್ನಿ ಅಂತ ಹೇಳಿ ಲಸಿಕಾ ಕೇಂದ್ರಗಳಲ್ಲಿ ಜನರನ್ನು ಕಳುಹಿಸುತ್ತಾ ಇದ್ದಾರೆ ಸರ್ಕಾರ ಬಿಲ್ಡ್ ಅಪ್ ಕೊಟ್ಟಿತ್ತು ಸರ್ಕಾರ ಲಸಿಕೆ ಸಂಗ್ರಹ ಮಾಡಿಲ್ಲ ಲಸಿಕೆ ಸ್ಟಾಕ್ ಆಗಿ ಎಲ್ಲವೂ ಕೂಡ ಖಾಲಿ ಆಗಿದೆ ಮೊದಲನೇ ಡೋಸ್ ತಗೊಂಡವರೇ ಎಷ್ಟೋ ದಿನ ಆಗಿದೆ ಇನ್ನೂ ಕೂಡ ನಮಗೆ ಎರಡನೇ ಡೋಸ್ ಹಾಕೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಎಲ್ಲಾ ಕಡೆ ಲಸಿಕೆಗೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಹೀಗಾದ್ರೆ ಹೇಗ್ ಸ್ವಾಮಿ ಲಸಿಕೆ ಹಾಕಿಸ್ಕೊಳ್ಳಿ ಇಲ್ಲ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನೀವೇ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ ಕೂಡ ಈಗ ನೀವೇ ಲಸಿಕೆ ಇಲ್ಲ ಅಂತ ಹೇಳೋದಾದ್ರೆ ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಯಾಕೆ ಸಂಗ್ರಹವನ್ನ ಮಾಡ್ಕೊಂಡಿಲ್ಲ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಲಸಿಕೆ ಬಂದಿಲ್ವಾ ಹೀಗೆ ನಾನಾ ಪ್ರಶ್ನೆಗಳು ಇದೆ ಸರ್ಕಾರದ ಮುಂದೆ ಎರಡನೇ ಅಲೆಯ ಅಬ್ಬರದ ಹೊತ್ತಲ್ಲೇ ಲಸಿಕೆಗೆ ಈಗ ಬರ ಉಂಟಾಗಿದೆ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆನೇ ಸಿಗ್ತಾ ಇಲ್ಲ ಅಪಾಯದ ಹೊತ್ತಿನಲ್ಲೇ ಕೈ ಕೊಟ್ಟಿದೆ ಸರ್ಕಾರ ಈಗ ರಾಜ್ಯದಲ್ಲಿ ಕೊರೋನಾ ಲಸಿಕೆಯ ಸ್ಟಾಕ್ ಖಾಲಿಯಾಗಿದೆ ಲಸಿಕೆ ಡಬ್ಬಾನು ಖಾಲಿ ಸರ್ಕಾರದ ತಲೆನು ಖಾಲಿ ಅನ್ನುವಂತಾಗಿದೆ ಉಚಿತ ವ್ಯಾಕ್ಸಿನ್ ಅಂತ ಹೇಳಿ ಖಾಲಿ ಕೈಯ ನಾಟಕ ಮಾಡ್ತಾ ಇದೆ ಸರ್ಕಾರ ಸರ್ಕಾರ ಈ ಹಿಂದೆ ಕೂಡ ಹೇಳ್ತಾ ಬರ್ತಾ ಇತ್ತು ಎಲ್ಲರಿಗೂ ನೀವು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಎಲ್ಲರಿಗೂ ಕೂಡ ಹೇಳುವ ಪ್ರಯತ್ನ ಆಯಿತು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕೆ ಹೋಗೋಣ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಇಲ್ಲ ಅನ್ನುವಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಪ್ರಮುಖವಾಗಿ 45 ವರ್ಷ ಮೇಲ್ಪಟ್ಟವರು ಏನು ಮೊದಲ ಡೋಸ್ ಹಾಕಿಸ್ಕೊಂಡಿದ್ರಲ್ಲ ಎರಡನೇ ಡೋಸ್ ಹಾಕಿಸ್ಕೊಳ್ಳೋದಕ್ಕೆ ವ್ಯಾಕ್ಸಿನ್ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ ಈಗ ವ್ಯಾಕ್ಸಿನ್ ಇಲ್ಲ ಲಿಟರಲಿ ಎಷ್ಟೋ ಜನ ಹೋಗಿದ್ದಾರೆ ಹೋಗಿ ವಾಪಸ್ ಬಂದಿದ್ದಾರೆ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ ನಾವು ಇವತ್ತು ಹೋಗಿದ್ವಿ ನಮಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ನಮ್ಮ ಪಕ್ಕದ ಕೇಂದ್ರದಲ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತ ಇದೆಲ್ಲ ಸರ್ಕಾರ ತಲೆ ಕೆಡಿಸ್ಕೊಳ್ಳಬೇಕಾಗುತ್ತೆ ಇದರಲ್ಲಿ ರಾಜ್ಯದಲ್ಲಿ ಕೊರೋನಾ ಲಸಿಕೆ ಡಬ್ಬ ಖಾಲಿ ಖಾಲಿ ಆಗಿದೆ ನಮ್ಮಲ್ಲಿರೋದು ಕೆಲವೇ ಕೆಲವು ಲಕ್ಷ ಡೋಸ್ ಮಾತ್ರ ಸದ್ಯ 4.40 ಲಕ್ಷ ಡೋಸ್ ಲಸಿಕೆಗಳಷ್ಟೇ ಲಭ್ಯ ಇದೆ ಅದನ್ನ ಪೋರ್ಟಲ್ ಗೆ ವೆಬ್ಸೈಟ್ ಗೆ ಹೋದ್ರೆ 5 ಲಕ್ಷ ಲಸಿಕೆಗಳು ತೋರಿಸ್ತಾ ಇದೆ ಸದ್ಯಕ್ಕೆ ನಮ್ಮಲ್ಲಿ ಇರೋದು 4.40 ಲಕ್ಷ ಡೋಸ್ ಮಾತ್ರ
ಸೋ ಹಾಗಾದ್ರೆ ಇಷ್ಟು ಮಂದಿ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏನು ಗತಿ ಹಾಗಾದ್ರೆ ಒಂದ ಕಡೆ ಸೋಂಕಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇವೆಲ್ಲದರ ಮಧ್ಯೆ ಅಟ್ ಲೀಸ್ಟ್ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡ್ರೆ ಈ ಒಂದು ಸಾವಿನ ಪ್ರಕರಣಗಳು ಕಡಿಮೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಜನ ಈಗ ಆ ಜಾಗೃತಿಗೋಸ್ಕರ ವ್ಯಾಕ್ಸಿನ್ ಹಾಕಿಸಿಕೊಳ್ತಾ ಇದ್ದಾರೆ ಆದರೆ ವ್ಯಾಕ್ಸಿನ್ ಎಲ್ಲಿದೆ ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ಕೊರತೆ ಆಗ್ತಾ ಇದೆ ರಾಜ್ಯಕ್ಕೆ ಈವರೆಗೆ ಬಂದಿರುವಂತ ಒಟ್ಟು ಡೋಸ್ 1.10 ಕೋಟಿ ಅಂದ್ರೆ 1 ಕೋಟಿ 10 ಲಕ್ಷದ 49470 ರಷ್ಟು ಮಾತ್ರ ಈವರೆಗೆ ಹಂಚಿಕೆ ಆಗಿರೋದು 1.06 ಕೋಟಿ ಡೋಸ್ 1 ಕೋಟಿ 6 ಲಕ್ಷದ 8539 ಸೋ ರಾಜ್ಯದಲ್ಲಿ ಸದ್ಯ ಉಳಿದಿರೋದು ಕೇವಲ 4.40 ಲಕ್ಷ ಡೋಸ್ ಮಾತ್ರ ಇರುವಂತದ್ದು ಹಾಗಾದ್ರೆ ಉಳಿದವರ ಗತಿ ಏನು ಹರೋಹರ ಅನ್ನುವಂತ ಆಗಿದೆ ಈಗ ರಾಜ್ಯದ ಪರಿಸ್ಥಿತಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕೆ ಹೋದ್ರೆ ಅಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿಯನ್ನ ಈಗ ನಿರ್ಮಾಣ ಮಾಡಲಾಗಿದೆ ಇನ್ನು ರಾಜ್ಯ ಸರ್ಕಾರದಿಂದ 2 ಕೋಟಿ ಡೋಸ್ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಸರ್ಕಾರ ಫೇಲ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು ಕೊರೋನಾ ಲಸಿಕೆಯ ವಿಚಾರದಲ್ಲೂ ಕೂಡ ಈವರೆಗೆ 1 ಕೋಟಿ 10 ಲಕ್ಷದ 49470 ಡೋಸ್ ರಾಜ್ಯಕ್ಕೆ ಪೂರೈಕೆ ಆಗಿದೆ ಅದರಲ್ಲಿ ಈವರೆಗೆ 99 ಲಕ್ಷದ 58190 ಕೋವಿಶೀಲ್ಡ್ ಡೋಸ್ ಪೂರೈಕೆ ಆಗಿದೆ ಈವರೆಗೆ 10 ಲಕ್ಷದ 91280 ಕೋವ್ಯಾಕ್ಸಿನ್ ಡೋಸ್ ಪೂರೈಕೆ ಆಗಿದೆ ರಾಜ್ಯ ಕ್ಕೆ ಒಟ್ಟು 1 ಕೋಟಿ 10 ಲಕ್ಷದ 49470 ಡೋಸ್ ಪೂರೈಕೆಯಾಗಿದೆ ಈವರೆಗೆ ಡೋಸ್ ಹಂಚಿಕೆಯಾಗಿರೋದು 1 ಕೋಟಿ 6 ಲಕ್ಷದ 8539 ಹಾಗಾಗಿ ಈಗ ರಾಜ್ಯದಲ್ಲಿ ಯಾವ ಎಲ್ಲಿಯವರೆಗೂ ಕೂಡ ಡೋಸ್ ಅನ್ನು ನೀಡಲಾಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು ರಾಜ್ಯದ ಒಟ್ಟು ಇಲ್ಲಿಯವರೆಗೂ ಕೂಡ ಬಂದಿರುವಂತ ಡೋಸ್ ಅನ್ನು ನಾವು ನೋಡೋದಾದ್ರೆ 1 ಕೋಟಿ 10 ಲಕ್ಷದ 49470 ಆದ್ರೆ ಅದರಲ್ಲಿ ಹಂಚಿಕೆ ಆಗಿರೋದು 1 ಕೋಟಿ 6 ಲಕ್ಷದ 8539 ಏನೋ ನಾವು ನೋಡಬಹುದು ಯಾರು ಯಾರಿಗೆ ಈಗಾಗಲೇ ಈ ಒಂದು ಡೋಸ್ ಅನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು ಬಂದಿದ್ದೆಷ್ಟು ರಾಜ್ಯಕ್ಕೆ ಹಂಚಿದ್ದೆಷ್ಟು ಅನ್ನೋದನ್ನ ಕೂಡ ಈಗಾಗಲೇ ನಾವು ಹೇಳ್ತಾ ಇದ್ವಿ ಹಂಚಿಕೆ ಆಗಿರುವ ಡೋಸ್ ನ ಒಂದು ಲಿಸ್ಟ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ ಇನ್ನು ರಾಜ್ಯದಲ್ಲಿ ಉಳಿದಿರೋದು ಕೇವಲ 4,40,931 ಡೋಸ್ ಅಷ್ಟೇ ಸೋ ಇಲ್ಲಿವರೆಗೂ 1 ಕೋಟಿ 10 ಲಕ್ಷದ 49470 ರಷ್ಟು ಡೋಸ್ ಬಂದಿದೆ ಬಟ್ ಇನ್ನು ಹಂಚಿಕೆ ಆಗಿರೋದನ್ನ ನಾವು ನೋಡಬಹುದು 1 ಕೋಟಿ 6 ಲಕ್ಷದ 8539 ಆದ್ರೆ ನಿಮಗೆ ಆಗ್ಲೇ ಹೇಳ್ತಾ ಇದ್ದೆ 4,40,931 ಡೋಸ್ ಮಾತ್ರ ರಾಜ್ಯದಲ್ಲಿ ಉಳಿದಿದೆ ಸೋ ಅದನ್ನ ಕೊಟ್ರೆ ಅಲ್ಲಿಗೆ ಮುಗಿದ ಹಾಗೇನೆ ಇನ್ನು ಯಾರ್ಯಾರಿಗೆ ನೀಡಲಾಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಒಂದನೇ ಡೋಸ್ ಎರಡನೇ ಡೋಸ್ ಹಾಗೇನೆ ಎರಡನೇ ಡೋಸ್ ಬಾಕಿ ಇರುವಂತದ್ದು ಅದನ್ನ ಕೂಡ ನಾವು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ ಎಷ್ಟು ಮಂದಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲಾಗಿದೆ ಅನ್ನೋದನ್ನ ಒಂದನೇ ಡೋಸ್ ನಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ 6,91,756 ಡೋಸ್ ಅನ್ನ ನೀಡಿದ್ರೆ ಎರಡನೇ ಡೋಸ್ ಅಲ್ಲಿ 4,49,183 ಡೋಸ್ ಅನ್ನ ನೀಡಲಾಗಿದೆ ಆದ್ರೆ ಬಾಕಿ ಇರೋದನ್ನ ನೀವು ನೋಡಿ ಆ ಡಿಫರೆನ್ಸ್ ಅನ್ನ ನೋಡಿ ಎರಡನೇ ಡೋಸ್ ಇನ್ನೂ ಕೂಡ ಆಗ್ಲೇ ಇಲ್ಲ ಎಷ್ಟೋ ಜನರಿಗೆ 2,42,573 ಡೋಸ್ ಇನ್ನೂ ಕೂಡ ಬಾಕಿ ಇದೆ ಹಾಗಾಗಿ ಈಗ 45 ವರ್ಷ ಮೇಲ್ಪಟ್ಟವರಿಗೆ ಇದಾರಲ್ಲ ಆ ಒಂದು 45 ವರ್ಷ ಮೇಲ್ಪಟ್ಟವರಿಗೆನೆ ಆ ಎರಡನೇ ಡೋಸ್ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು ಫ್ರಂಟ್ ಲೈನ್ ವರ್ಕರ್ಸ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ಒಂದನೇ ಡೋಸ್ 4,63,175 ಡೋಸ್ ಆಗಿದೆ ಎರಡನೇ ಡೋಸ್ 1,80,286 ಆದ್ರೆ ಇನ್ನೂ ಕೂಡ ಎರಡನೇ ಡೋಸ್ ಬಾಕಿ ಇರುವವರದು 2,82,889 ಡೋಸ್ ಇನ್ನೂ ಕೂಡ ಬಾಕಿ ಇದೆ ಹಾಗಾಗಿ ಆ ಒಂದು ಡಿಫರೆನ್ಸ್ ಅನ್ನು ಕೂಡ ನಾವು ಗಮನಿಸಬಹುದು ಫಸ್ಟ್ ಡೋಸ್ ಅನ್ನು ತಗೊಂಡಿದ್ದಾರೆ ಆದ್ರೆ ಎರಡನೇ ಡೋಸ್ ತಗೊಳ್ಳುವವರಿಗೆ ಇನ್ನೂ ಕೂಡ ಸಾಕಷ್ಟು ಜನ ಬಾಕಿ ಇದ್ದಾರೆ ಇನ್ನು 18-44 ವರ್ಷದವರ ವಿಚಾರ ತಗೊಳ್ಳೋದಾದ್ರೆ ಒಂದನೇ ಡೋಸ್ ಆದವರು 17,519 ಡೋಸ್ ಆಗಿದೆ ಬಟ್ ಎರಡನೇ ಡೋಸ್ ನೋಡಿ ನೀವು ಆ ಒಂದು ಲೆಕ್ಕ ನೋಡಿ ಅಲ್ಲಿ ಜೀರೋ ಯಾರಿಗೂ ಕೂಡ ಆಗಿಲ್ಲ ಎರಡನೇ ಡೋಸ್ ಸಿಗ್ತಾನೆ ಇಲ್ಲ ಎಲ್ಲೂ ಕೂಡ ಅಂತ ಹೇಳಿ ಇನ್ನು 18-44 ವರ್ಷದ ಅವರದನ್ನ ನಾವು ಗಮನಿಸಿದ್ವಿ 45 ವರ್ಷ ಮೇಲ್ಪಟ್ಟವರನ್ನ ನಾವು ನೋಡೋದಾದ್ರೆ ಒಂದನೇ ಡೋಸ್ 73,20,518 ಆದ್ರೆ ಎರಡನೇ ಡೋಸ್ ತಗೊಂಡವರದು 14,86,102 ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಎರಡನೇ ಡೋಸ್ ಬಾಕಿ ಉಳಿದವರ ಸಂಖ್ಯೆ ನೀವು ಗಮನಿಸಬಹುದು 58,34,416 ಡೋಸ್ ಇನ್ನೂ ಕೂಡ ಬಾಕಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಇಲ್ಲಿ ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿ ಪ್ರತಿದಿನ
ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಏನೋ 18 ರಿಂದ 44 ವಯಸ್ಸಿನವರನ್ನ ಹೊರತುಪಡಿಸಿ ಒಟ್ಟು ಲಸಿಕೆ ಹಂಚಿಕೆ ಆಗಿರೋದು 1,06,08,539 ಆದ್ರೆ ಎರಡನೇ ಡೋಸ್ ಬಾಕಿ ಇರೋದು 63,59,878 ಅನ್ನೋದನ್ನ ಇನ್ನಾದ್ರೆ ವಯಸ್ಸಿನವರನ್ನ ಹೊರತುಪಡಿಸಿ 18 ರಿಂದ 44 ವರ್ಷದವರನ್ನ ಹೊರತುಪಡಿಸಿ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಸೋ ಒಂದು ಲೆಕ್ಕದಲ್ಲಿ ಈಗ ಎರಡನೇ ಡೋಸ್ ತಗೊಳ್ಳೋದಿಕ್ಕೇನೆ ಇನ್ನು ಕೂಡ ಸಾಕಷ್ಟು ಜನ ಬಾಕಿ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ. ಇನ್ನು ಕೋವಿಡ್ ಲಸಿಕೆಗೆ ಬರ ಕೂಡ ಇದೆ. 18 ರಿಂದ 44 ವರ್ಷದವರು 3.2 ಕೋಟಿ ಜನ ಆದ್ರೆ ಕರ್ನಾಟಕಕ್ಕೆ ಬೇಕಿರೋ ಡೋಸ್ 6.5 ಕೋಟಿ. ಸೋ ಮೇ 1 ಕ್ಕೆ ಲಸಿಕೆ ವಿತರಣೆಗೆ ಸಿಎಂ ಚಾಲನೆಯನ್ನು ಕೊಟ್ಟಿದ್ದಾರೆ, ಉದ್ಘಾಟನೆ ಆಗಿದೆ. ಮೇ 10 ರಿಂದ ರಾಜ್ಯದಲ್ಲಿ ಲಸಿಕೆ ವಿತರಣೆ ಆಗುತ್ತೆ ಅಂತ ಹೇಳಿ ಕಾರ್ಯದರ್ಶಿಗಳು ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಈವರೆಗೆ 17,519 ಜನರಿಗಷ್ಟೇ ಲಸಿಕೆ ಹಂಚಿಕೆ ಆಗಿರೋದನ್ನ ನಾವು ಗಮನಿಸಬಹುದು. ಕರ್ನಾಟಕಕ್ಕೆ ಬೇಕಿರುವ ಡೋಸ್ನ ಲೆಕ್ಕವನ್ನ ನೀವು ನೋಡಿ, 6.5 ಕೋಟಿ. ಮೇ 1 ಕ್ಕೆ ಲಸಿಕೆ ವಿತರಣೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಿಎಂ ಅವರು. ಆದ್ರೆ ಲಸಿಕೆ ಸಿಗ್ತಾ ಇದೆಯಾ ಅಂತ ನೋಡ್ತಾ ಹೋದ್ರೆ ಲಸಿಕೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಲ್ಲಾ ಕಡೆ ಕೂಡ ಲಸಿಕೆ ಇಲ್ಲ ಅನ್ನುವಂತಹ ಮಾತುಗಳೇ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯದಲ್ಲಿ ಕೇವಲ 4,40,931 ಡೋಸ್ ಮಾತ್ರ ಬಾಕಿ ಇದೆ ಈಗ ಇರುವಂತದ್ದು ನಮ್ಮ ರಾಜ್ಯದಲ್ಲಿ. ಈಗ ಡೋಸ್ ಕೆಲವರಿಗೆ ಕೊಡ್ತಾ ಇದಾರಲ್ಲ, ಸಿಗ್ತಾ ಇದೆಯಲ್ಲ, ಅದಿಷ್ಟೇ ಇರೋದು. 70% ಕೋವಿಶೀಲ್ಡ್ ಇದ್ರೆ 45 ವರ್ಷ ಮೇಲ್ಪಟ್ಟವರಿಗೆ ಎರಡನೇ ಡೋಸ್ ಬಾಕಿ ಇರುವವರಿಗೆ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಮೊದಲ ಡೋಸ್ ಆಗಿದೆ ಅವರಿಗೆ ಅಂತ ಹೇಳಿ ಉಳಿದ 30% ಲಸಿಕೆ ಒಂದನೇ ಡೋಸ್ಗೆ ಆದ್ಯತೆಯನ್ನ ನೀಡಬೇಕು. 45 ವರ್ಷ ಮೇಲ್ಪಟ್ಟವರಿಗೆ ಒಂದನೇ ಡೋಸ್ ಅನ್ನ ಕೊಡಬೇಕು. ಕೋವ್ಯಾಕ್ಸಿನ್ ಎರಡನೇ ಡೋಸ್ಗೆ ಮೀಸಲು. ಯಾಕಂದ್ರೆ ಒಂದು ಸಲ ಯಾರಾದ್ರೂ ಒಂದು ವ್ಯಾಕ್ಸಿನ್ ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ತಗೊಂಡವರಿಗೆ ಅದೇ ಡೋಸ್ ಅನ್ನ ಎರಡನೇ ಡೋಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಚೇಂಜ್ ಮಾಡಂಗಿಲ್ಲ. ಸೊ 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಎರಡನೇ ಡೋಸ್ ಕೋವ್ಯಾಕ್ಸಿನ್ ಅನ್ನ ಮೀಸಲಾಗಿ ಇಡಲಾಗಿದೆ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನೇ ಈಗ ನೀಡ್ತಾ ಇದ್ದಾರೆ. ಲಸಿಕೆ ಡಬ್ಬ ಖಾಲಿಯಾಗಿದೆ, ಕ್ಯೂ ನಿಂತಿದ್ದಾರೆ ಜನ. ರಾಜ್ಯದ ಎಲ್ಲಾ ಕಡೆ ಕೂಡ ಲಸಿಕೆಗೆ ಕ್ಯೂ ನಿಲ್ತಾ ಇದ್ದಾರೆ ಜನ. ಲಾಕ್ಡೌನ್ ನ ಎರಡನೇ ದಿನ ಸರ್ಕಾರ ಅವಕಾಶ ಕೊಟ್ಟಿದೆ, ಲಸಿಕೆಯನ್ನ ಹಾಕಿಸ್ಕೊಳ್ಳಿ. ಮೊಬೈಲ್ ಅಲ್ಲಿ ನಿಮ್ಗೆ ಏನಾದ್ರೂ ಮೆಸೇಜ್ ಬಂದ್ರೆ ಅಥವಾ ಓಟಿಪಿ ಬಂದ್ರೆ ನೀವು ಮೆಸೇಜ್ ಹಾಕಿಸ್ಕೊಳ್ಬಹುದು. ಸರ್ಕಾರ ಈಗಾಗಲೇ ಆ ಒಂದು ಮಾರ್ಗಸೂಚಿಯಲ್ಲಿ ಕೂಡ ಹೇಳಿದೆ. ಬಟ್ ಲಸಿಕೆ ಸಿಗ್ತಾ ಇದೆಯಾ? ಕಾಯ್ಬೇಕು ದಿನ ಗಟ್ಟಲೆ, ಅಲ್ಲಿ ಜನ ಕಾಯ್ಬೇಕು. 18 ವರ್ಷ ಮೇಲ್ಪಟ್ಟವ್ರಿಗೆ ಲಸಿಕೆನೆ ಇಲ್ಲ. ಯಾಕಂದ್ರೆ 45 ವರ್ಷ ಮೇಲ್ಪಟ್ಟವರ ಮೊದಲ ಡೋಸ್ ಆಗಿದೆ, ಎರಡನೇ ಡೋಸ್ ಅವರಿಗೂ ಕೂಡ ಸಿಗ್ತಾ ಇಲ್ಲ. ಒಂದ್ ಕಡೆ ಕೋವ್ಯಾಕ್ಸಿನ್ ಸಿಗ್ತಾನೆ ಇಲ್ಲ ಅನ್ನುವಂಥದ್ದು, ಸಾಕು ಜನ ವೇಟ್ ಮಾಡ್ತಾ ಇದ್ದಾರೆ. ನಾವು ಮೊದಲನೇ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದು ಕೋವ್ಯಾಕ್ಸಿನ್, ಎರಡನೇ ಡೋಸ್ ಹಾಕಿಸ್ಕೊಳ್ಬೇಕು, ಕೋವ್ಯಾಕ್ಸಿನ್ ಇಲ್ಲ ಅಂತ ಹೇಳಿ ವೇಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ನಾವು ಕೋವ್ಯಾಕ್ಸಿನೇ ವ್ಯಾಕ್ಸಿನ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಜನ ಈಗ ಗೊಂದಲಕ್ಕೀಡಾಗಿದ್ದಾರೆ. 45 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆ ಇಲ್ಲ, ಎರಡನೇ ಡೋಸ್ ಕೊಡೋದಕ್ಕೆ ಲಸಿಕೆನೆ ಸಿಗ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಈಗ ಎಲ್ಲಾ ಜನ ಹೇಳ್ತಾ ಇರುವಂತದ್ದು, ಆರೋಗ್ಯ ಕೇಂದ್ರಗಳಲ್ಲಿ ಹೇಳ್ತಾ ಇರುವಂತದ್ದು, ಲಸಿಕೆ ಇಲ್ಲ, ಖಾಲಿ ಆಗಿದೆ, ನಾಳೆ ಬನ್ನಿ, ಈ ತರದ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ನೋಡಿ, ಇವತ್ತು ಸಾಕಷ್ಟು ಜನ ಅಲ್ಲಿ ಲಸಿಕೆಗೆ ಹೋಗಿದ್ದಾರೆ, ಲಸಿಕಾ ಕೇಂದ್ರಕ್ಕೆ ಹೋಗಿ ಲಸಿಕೆ ಹಾಕಿಸ್ಕೊಳ್ಳೋದಿಕ್ಕೆ ಅಂತ ಹೋಗಿ ನಿಂತ್ರೆ ಅಲ್ಲಿ ಒಂದ್ ಕಡೆ ಲಸಿಕೆ ಇಲ್ಲ, ಮತ್ತೊಂದು ಕಡೆ ಅಲ್ಲಿ ಸರತಿ ಸಾಲಲ್ಲಿ ಜನ ಅಷ್ಟು ಜನ ವೇಟ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಅಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಅಲ್ಲಿ ಕಾಣಿಸ್ತಾನೆ ಇಲ್ಲ. 18 ವರ್ಷ ಮೇಲ್ಪಟ್ಟವರು ಹೇಳ್ತಾ ಇದಾರೆ ನಮ್ಗೆ ಕೊಡಿ ಲಸಿಕೆ ಅಂತ ಕೇಳ್ತಾ ಇದ್ದಾರೆ, ಬಟ್ ಅಲ್ಲಿ ಲಸಿಕೆನೆ ಇಲ್ಲ 18 ವರ್ಷ ಮೇಲ್ಪಟ್ಟವರಿಗೆ. ಸೊ ಇನ್ನು ಬೆಂಗಳೂರು ಆಗಿರ್ಬೋದು, ಬಾಗಲಕುಂಟೆ ಆಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೇ ರೀತಿ ವ್ಯಾಕ್ಸಿನ್ಗೋಸ್ಕರ ಜನ ಕ್ಯೂ ನಿಂತಿರುವಂತಹ ದೃಶ್ಯ ಕಂಡು ಬಂದಿದೆ. ಸರ್ಕಾರ ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ಏನಾಗ್ತಾ ಇದೆ, ಯಾಕೆ ಲಸಿಕೆ ಇದೆಯಾ ಇಲ್ವಾ, ಲಸಿಕೆ ಇಲ್ಲ ಅನ್ನೋದಾದ್ರೆ ಎಷ್ಟು ದಿನದ ಒಳಗೆ ಬರುವಂತಹ ಚಾನ್ಸಸ್ ಇದೆ, ಯಾಕೆ ಜನ ಈಗ ಕ್ಯೂ ನಿಲ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅವರಿಗೆ ಹಾಗಾದ್ರೆ ಏನು, ಯಾವಾಗ ಬರಬಹುದು? ಈಗ ಜನ ಪ್ರತಿದಿನ ಹೋಗಿ ಇವತ್ತು ನಾನು ಲಸಿಕೆ ಹಾಕಿಸ್ಕೋತೀನಿ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಓಡಾಟ ಮಾಡೋದೇ ಆಗತ್ತೆ ಜನರಿಗೆ. ಸೊ ಆಗ ಏನು ಲಾಕ್ಡೌನ್ ಮಾಡಿ ಏನ್ ಪ್ರಯೋಜನ ಆಯ್ತು? ಎಲ್ಲದರ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಚಿತ್ರದುರ್ಗದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಚಿತ್ರದುರ್ಗದಲ್ಲೂ ಕೂಡ ಸೇಮ್ ಸಿಚುವೇಶನ್, ಎಲ್ಲಾ ಕಡೆ ಈಗ
ಲಸಿಕೆ ಸಿಗ್ತಾ ಇಲ್ಲ ಲಸಿಕೆ ಹಾಕಿಸ್ಕೊಳ್ಳಬೇಕು ಅಂತ ಹೇಳಿ ಜನರಿಗೆ ಈಗ ಬಂದಿದೆ ಫಸ್ಟ್ ಒಂದು ಸೆಷನ್ ಅಲ್ಲಿ ನಾವು ನೋಡಿದ್ವಿ ಜನ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ಹೆದರ್ತಾ ಇದ್ರು ತಜ್ಞರು ವೈದ್ಯರು ಎಲ್ಲರೂ ಕೂಡ ಹೋಗಿ ನಾವು ಲಸಿಕೆ ಹಾಕಿಸ್ಕೊಳ್ತಾ ಇದೀವಿ ನಮಗೆ ಏನೂ ಆಗಿಲ್ಲ ನೀವು ಲಸಿಕೆನ ಹಾಕಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನ ಹುರಿದುಂಬಿಸುವಂತ ಪ್ರಯತ್ನ ಮಾಡಬೇಕಾಗಿತ್ತು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕಾಗಿತ್ತು ಈಗ ಏನು ಸಿಚುಯೇಷನ್ ಉಲ್ಟಾ ಆಗಿದೆ ಲಸಿಕೆ ನಾವು ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಜನ ಮುಂದೆ ಬಂದು ನೀವು ಹೋಗ್ತಿದ್ದಾರೆ ಲಸಿಕಾ ಕೇಂದ್ರಗಳಿಗೆ ತೆರಳ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಬಟ್ ಏನು ಲಸಿಕೆನೇ ಇಲ್ಲ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಾ ಕಡೆಗಳಲ್ಲೂ ಆಲ್ಮೋಸ್ಟ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಕಥೆಯನ್ನ ನಾವು ನೋಡಿದ್ರೆ ಎಲ್ಲಾ ಕಡೆ ಸೇಮ್ ಸಿಚುಯೇಷನ್ ಕಂಡುಬರ್ತಾ ಇದೆ ಚಿತ್ರದುರ್ಗ ಬಳ್ಳಾರಿ ಚಿಕ್ಕಬಳ್ಳಾಪುರ ಮಡಿಕೇರಿ ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಜನ ಜಂಗುಳಿ ಆಗ್ತಾ ಇದೆ ಇನ್ನೊಂದು ಕಡೆ ಸರತಿ ಸಾಲಲ್ಲಿ ಕ್ಯೂ ನಿಲ್ತಾ ಇದ್ದಾರೆ ಜನ ನಾವು ಇವತ್ತು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಲೇಬೇಕು ಅಂತ ಹೇಳಿ ಬಟ್ ಎಷ್ಟೋ ಕಡೆಗಳಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಹಾಗಾದ್ರೆ ಇದಕ್ಕೆ ಏನು ಉತ್ತರ ಕೊಡುತ್ತೆ ಸರ್ಕಾರ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಸಾಕಷ್ಟು ಪ್ರಶ್ನೆಗಳಂತೂ ಇದೆ ಸರ್ಕಾರದ ಮುಂದೆ ಯಾಕೆ ಈ ತರದ ಘೋಷಣೆ ಆಗಬೇಕಾಗಿತ್ತು ಹಾಗಾದ್ರೆ ಅಥವಾ ಏನ್ ಮುಂದೆ ಸರ್ಕಾರ ಏನ್ ಮಾಡುತ್ತೆ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ವ್ಯಾಕ್ಸಿನ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಆದ್ರೆ ವ್ಯಾಕ್ಸಿನ್ ಸಿಗ್ತಾ ಇದೆಯಾ ಅನ್ನುವ ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಿದ್ರೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಹಾಗಾಗಿ ಒಂದಷ್ಟು ಪ್ರಶ್ನೆಗಳಿದೆ ಸರ್ಕಾರಕ್ಕೆ ಈಗ 10 ಪ್ರಶ್ನೆಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕೇಳ್ತಾ ಇದೆ ಕೊರೋನಾ ಲಸಿಕೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಘೋಷಣೆ ಮಾಡಿದ್ರಿ ಅನ್ನುವಂಥದ್ದನ್ನ ಕೇಳಬೇಕಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಸಿಕ್ಕಿರುವಷ್ಟು ಲಸಿಕೆ ಕರ್ನಾಟಕಕ್ಕೆ ಸಿಕ್ಕಿದೆಯಾ ಒಂದ್ ವೇಳೆ ಸಿಕ್ಕಿಲ್ಲ ಅನ್ನೋದಾದ್ರೆ ನಮ್ಗೆ ಯಾಕೆ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮೊದಲನೇದಾಗಿ ಇನ್ನು 6 ಕೋಟಿ ಜನರಿಗೆ 4 ಲಕ್ಷ ವ್ಯಾಕ್ಸಿನ್ ಇಟ್ಕೊಂಡ್ರೆ ಸಾಕಾಗತ್ತ ಈಗ ಇರುವಂತಹ ಒಂದು ವ್ಯಾಕ್ಸಿನ್ ನ ಡೋಸ್ ಅನ್ನ ನಾವು ಹೇಳ್ತಾ ಇರೋದು ಸಾಕಾಗತ್ತಾ ಹಾಗೇನೆ ವ್ಯಾಕ್ಸಿನ್ ಇಲ್ಲದ ಮೇಲೆ ಉಚಿತ ವ್ಯಾಕ್ಸಿನ್ ಅಂತ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಎಲ್ಲರಿಗೂ ಕೂಡ 18 ವರ್ಷ ಮೇಲ್ಪಟ್ಟವರಿಗೆ ಕೂಡ ಉಚಿತ ವ್ಯಾಕ್ಸಿನ್ ಅಂತ ಸರ್ಕಾರ ಹೇಳಿದೆ ಸೊ ವ್ಯಾಕ್ಸಿನ್ ನ ಘೋಷಣೆ ಮಾಡಲಾಗಿದೆ ಉಚಿತ ಅಂತ ಹೇಳಿ ಯಾಕೆ ಹಾಗಾದ್ರೆ ಮಾಡಬೇಕಾಗಿತ್ತು ಮೊದಲ ಡೋಸ್ ಕೊಟ್ಟಾಗ ಎರಡನೇ ಡೋಸ್ ಲೆಕ್ಕ ಇರಲಿಲ್ವಾ ಲಸಿಕೆಯ ನೀಲನಕ್ಷೆ ಇಲ್ಲದಿರೋದೇ ಇಷ್ಟಕ್ಕೆಲ್ಲ ಈ ಎಲ್ಲಾ ಎಡವಟ್ಟಾಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಅಲ್ವಾ ಇನ್ನು ಸೆಕೆಂಡ್ ಡೋಸ್ ಮೇಲೆ ಮೊದಲೇ ಯಾಕೆ ಗಮನ ಹರಿಸಿಲ್ಲ ಯಾಕಂದ್ರೆ ಮೊದಲು ಯಾರು ಫಸ್ಟ್ ಡೋಸ್ ತಗೊಂಡಿದ್ದಾರೋ ಸೆಕೆಂಡ್ ಡೋಸ್ ಅವ್ರು ತಗೊಳ್ಳೇಬೇಕಲ್ಲ ಬಟ್ ಅದ್ರ ಬಗ್ಗೆನೇ ಗಮನ ಇಲ್ವಾ ಯಾಕಂದ್ರೆ ಅವರಿಗೆ ಸಿಗ್ತಾ ಇಲ್ಲ ಈಗ ಮಹಾರಾಷ್ಟ್ರ ಗುಜರಾತ್ ಲಸಿಕೆ ಮಾಡೆಲ್ ಬಳಸಬಹುದಿತ್ತಲ್ಲ ಲಸಿಕೆ ಕೊರತೆ ಇದ್ರೆ ಮೊದಲೇ ಯಾಕೆ ಘೋಷಣೆ ಮಾಡಿಲ್ಲ ಅನ್ನೋದನ್ನ ನೋಡ್ಬೇಕು ಜನ ಸೇರ್ಬಾರ್ದು ಅಂತ ಹೇಳ್ತಿದ್ದೀರಾ ಆದ್ರೆ ಈಗ ಲಸಿಕೆಗಾಗಿ ಜನ ಹೋಗ್ತಾ ಇದ್ದಾರೆ ಅಲ್ಲಿ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಹಾಗಾದ್ರೆ ಅದು ಕಾಣಿಸ್ತಾ ಇಲ್ವಾ ಈಗಾಗಲೇ ಈ ತರದ ಸಮಸ್ಯೆಗಳು ಆಗಿದೆ ಸರ್ಕಾರ ಮಾತ್ರ ಇನ್ನೂ ಕೂಡ ಕಣ್ಮುಚ್ಚಿ ಕೂತಿದೆ ಹಾಗಾದ್ರೆ ಇದಕ್ಕೆ ಹೈಕೋರ್ಟ್ ಏನ್ ಹೇಳಿದೆ ವ್ಯಾಕ್ಸಿನ್ ಕೊರತೆಯ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಪ್ರತಿ ದಿನ ಕೂಡ ಒಂದೊಂದು ವಿಚಾರಕ್ಕೆ ಈಗ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸ್ತಾ ಇದೆ ಈ ಆ ಒಂದು ಚಾಟಿಯನ್ನ ಬೀಸಿದ ಬಳಿಕವೇ ಸರ್ಕಾರ ಎಚ್ಚೆತ್ತುಕೊಳ್ತಾ ಇರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗ ನಿರ್ದೇಶನವನ್ನ ಮಾಡಿದೆ ಹೈಕೋರ್ಟ್ 26 ಲಕ್ಷ ಜನರಿಗೆ ಎರಡನೇ ಡೋಸ್ ಒದಗಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದೆ ವ್ಯಾಕ್ಸಿನೇಷನ್ಗೆ ನೀಲನಕ್ಷೆ ರೂಪಿಸಬೇಕು ಅಂತ ನಿರ್ದೇಶನವನ್ನ ಮಾಡಿದೆ ಹೈಕೋರ್ಟ್ ಸರಿಯಾದಂತಹ ಕ್ರಮ ಕೈಗೊಳ್ಳದಿದ್ರೆ ವ್ಯಾಕ್ಸಿನೇಷನ್ ಯೋಜನೆ ಇದೆಯಲ್ಲ ಅದುವೇ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗುತ್ತೆ ಸೊ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಸೂಚನೆಯನ್ನ ನೀಡಿದೆ 18 ರಿಂದ 44 ವರ್ಷದ ಒಳಗಿನವರಿಗೆ ಈಗಾಗಲೇ ವ್ಯಾಕ್ಸಿನ್ ಸಿಗ್ತಾ ಇಲ್ಲ 45 ವರ್ಷ ಮೇಲ್ಪಟ್ಟಂತಹವರಿಗೂ ಕೂಡ ಎರಡನೇ ಡೋಸ್ ಸಿಗ್ತಾ ಇಲ್ಲ 1.60 ಲಕ್ಷ ಜನರಿಗೆ 8 ವಾರವಾದ್ರೂ ಲಸಿಕೆ ಯಾಕೆ ಸಿಕ್ಕಿಲ್ಲ ಅನ್ನೋದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಸೊ ಸಿಜೆಎಎಸ್ ಓಕಾ ಹಾಗೆಯೇ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ಪೀಠ ಈ ಪ್ರಶ್ನೆಯನ್ನ ಮಾಡಿದೆ ಎರಡನೇ ಡೋಸ್ ವಿಳಂಬ ಆಗ್ತಾ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗಿದೆ ಎರಡನೇ ಡೋಸ್ ಲೇಟ್ ಆದ್ರೆ ಏನು ಪ್ರಾಬ್ಲಮ್ ಆಗ್ತಾ ಆಗಲ್ಲ ಒಂದನೇ ಡೋಸ್ ಅದು ನಿಷ್ಕ್ರಿಯ ಆಗಲ್ಲ ಸೊ ನಿಷ್ಕ್ರಿಯ ಆಗತ್ತೆ ಅನ್ನೋದು ವೈಜ್ಞಾನಿಕ ವರದಿ ಇಲ್ಲ ಅನ್ನೋದನ್ನ ಹೈಕೋರ್ಟ್ಗೆ ಎಜಿ ಪ್ರಭುಲಿಂಗ ನಾವಡಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಡೋಸ್ ತೆಗೆದುಕೊಂಡ ಬಳಿಕ ಎರಡನೇ ಡೋಸ್ ಲೇಟ್ ಆದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಆ ರೀತಿಯಾದಂತಹ ಆತಂಕ ಬೇಡ ಅನ್ನೋದನ್ನ ಹೈಕೋರ್ಟ್ಗೆ ಹೇಳುವ ಪ್ರಯತ್ನ ಮಾಡಿದ್ದಾರೆ ಬಟ್ ಎರಡನೇ ಡೋಸ್ ಯಾವಾಗ ಸಿಗುತ್ತೆ ಯಾಕೆ ಇಷ್ಟೆಲ್ಲ ಕೊರತೆ ಆಗ್ತಾ ಇದೆ ಇದರ ಬಗ್ಗೆ ಯಾಕೆ ಸರ್ಕಾರ ಗಮನ ವಹಿಸಿಲ್ಲ ಅದರ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ
ಎಲ್ರಿಗೂ ಇರುವಂತಹ ಆತಂಕ ಒಂದೇ, ಫಸ್ಟ್ ಡೋಸ್ ಆಗಿದೆ ನಮ್ಗೆ ಎರಡನೇ ಡೋಸ್ ಯಾವಾಗ ಅನ್ನುವಂತಹ ಪ್ರಶ್ನೆ, ಅದು ಇನ್ನೇನಾದ್ರೂ ವೇಸ್ಟ್ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ಈಗ ಈ ಲಸಿಕೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಹೋದ್ರೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಕೊರತೆ ಆಗಿದೆ, ಇನ್ನೊಂದ್ ಕಡೆ ಎರಡನೇ ಡೋಸೆ ಸಿಗ್ತಾ ಇಲ್ಲ, 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗ್ತಾ ಇಲ್ಲ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಆಕಾಶ್ ಆಸ್ಪತ್ರೆಯ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನೀಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಡಾಕ್ಟರ್. ಡಾಕ್ಟರ್, ಈಗ ಲಸಿಕೆಯ ವಿಚಾರಕ್ಕೆ ಬರೋದಾದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ತಜ್ಞರಿಂದ ಹಿಡಿದು ಎಲ್ಲರೂ ಕೂಡ ಲಸಿಕೆ ಹಾಕಿಸ್ಕೊಳ್ಳಿ ಅಂತ ಹೇಳಿ ಮೊದಲು ಎಲ್ಲರ ಜನರನ್ನ ಉತ್ತೇಜನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು, ಲಸಿಕೆ ಹಾಕಿಸ್ಕೊಳ್ಳಿ. ಈಗ ನಾವು ನೋಡ್ತಾ ಇದೀವಿ ಕಂಪ್ಲೀಟ್ ಆಗಿ ಜನ ಲಸಿಕೆ ಹಾಕಿಸ್ಕೊಳ್ಬೇಕು ಅಂತ ಹೋಗ್ತಿದ್ದಾರೆ, ಲಸಿಕೆ ಸಿಗ್ತಾ ಇಲ್ಲ, ಎರಡನೇ ಡೋಸೆ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಹೌದು, ಇದನ್ನ ನಾವು ಕಳೆದ ಬಾರಿ ನೋಡ್ತಾ ಹೋದಾಗ ಬೇಸಿಕಲಿ ಏನಾಯ್ತು ಅಂದ್ರೆ ಪ್ಲಾನಿಂಗ್ ಅಲ್ಲಿ ಫೇಲ್ಯೂರ್ ಅಂತ ನಾವ್ ಹೇಳ್ಬೋದು. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರದ ನಿಯಮ, ಬಿಕಾಸ್ ರಾಜ್ಯ ಸರ್ಕಾರಕ್ಕೆ ಸ್ಟೇಟ್ ಗೌರ್ಮೆಂಟ್ ಗೆ ಇದ್ರ ಬಗ್ಗೆ ಏನು ಅಷ್ಟೊಂದಿಲ್ಲ, ಬಿಕಾಸ್ ವಿ ನೀಡ್ ಟು ಫಾಲೋ ಸೆಂಟ್ರಲ್ ಗೌರ್ಮೆಂಟ್ ರೂಲ್. ಒಂದು ಗಮನದಲ್ಲಿ ಇಟ್ಕೋಬೇಕು, ಯು ಕೆ ಅಂತ ದೇಶಗಳಲ್ಲಿ ಏನ್ ಮಾಡಿದ್ರು, ಫಸ್ಟ್ ಡೋಸ್ ಕೊಟ್ಟ ಮೇಲೆ ಸೆಕೆಂಡ್ ಡೋಸ್ ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಸೆಕೆಂಡ್ ಡೋಸ್ ನ ಇಟ್ಕೊಂಡು ಆಮೇಲೆ 8 to 12 weeks ಗ್ಯಾಪ್ ಅಲ್ಲೇ ಕೊಟ್ರು. ದೇ ಫಾಲೋಡ್ ದಟ್ ಸ್ಟ್ರಾಟಜಿ ಫ್ರಮ್ ದ ಬಿಗಿನಿಂಗ್. ಸೊ ದೇ ಆರ್ ಅಲ್ಲಿ ಸಕ್ಸಸ್ಫುಲ್ ಆಯ್ತು, ಯಾಕಂದ್ರೆ ಯು ಕೆ ಅಲ್ಲಿ ಏನಿದೆ ಅಲ್ಲಿ ಬ್ರಿಟನ್ ಅಲ್ಲಿ ಒಂದು ಡೋಸ್ ಕೊಟ್ಟ ಮೇಲೆ 8ರಿಂದ 2ನೇ ವಾರದಲ್ಲಿ ಸೆಕೆಂಡ್ ಡೋಸ್ ಕೊಟ್ರು, ಅದು ಕರೆಕ್ಟ್ ಆಗಿ ವರ್ಕ್ಔಟ್ ಆಯ್ತು. ನಮ್ ದೇಶದಲ್ಲಿ ಏನಾಯ್ತು, ತುಂಬಾ ಕನ್ಫ್ಯೂಷನ್ಸ್, ನನಗೆ ಡಾಕ್ಟರ್ ಆಗಿ ನನಗೆ ಕನ್ಫ್ಯೂಷನ್. ಫಸ್ಟ್ ಸೆಕೆಂಡ್ ಡೋಸ್ 4 weeks ಅಂದ್ರು, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸೆಕೆಂಡ್ ಡೋಸ್ 4 to 6 weeks ಒಂದ್ ವ್ಯಾಕ್ಸಿನ್ ಗೆ, ಆಮೇಲೆ 6 to 8 weeks ಇನ್ನೊಂದಿಗೆ, ಅಂದ್ರೆ ಕೋವಿಶೀಲ್ಡ್ ಗೆ 4 to 6 weeks ಮತ್ತೆ 6 to 8 weeks ಅಂತ. ಬಟ್ ಇವೆಲ್ಲ ನೋಡ್ತಾ ಹೋದಾಗ ಜನಗಳಿಗೆ ಕನ್ಫ್ಯೂಷನ್ ಶುರು ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಏನಾಗಿದೆ, ಈಗ ನೋಡ್ತಾ ಹೋದಾಗ 18 to 45 years ನನ್ನ ಪ್ರಕಾರ ಸುಮ್ನೆ ಇರೋದು ಒಳ್ಳೇದು. ಯಾಕಂದ್ರೆ ಅವರಿಗೆ ನಾವು ಇರೋರಿಗೆ ಫಸ್ಟ್ ಸೆಕೆಂಡ್ ಡೋಸ್ ಗೆ ಪ್ರಯಾರಿಟಿ ಕೊಡಬೇಕು. ಈಗೇನ್ ತಾವ್ ಹೇಳ್ತಾ ಇದ್ದೀರಿ, ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ದ ಪೀಪಲ್ ಹೂ ಹ್ಯಾಸ್ ಟೇಕನ್ ಸೆಕೆಂಡ್ ಡೋಸ್. ಸೆಕೆಂಡ್ ಡೋಸ್ ಬಗ್ಗೆ ನಾವು ಮಾತಾಡ್ತಾ ಹೋದಾಗ 45ರಿಂದ 60 ವರ್ಷ ಮೇಲ್ಗಡೆ ಕೋಮಾರ್ಬಿಡಿಟೀಸ್ ಇರ್ಬೋದು, ಅಥವಾ 45 ವರ್ಷಗಿಂತ ಮೇಲ್ಗಡೆ ಯಾರ್ಯಾರು ಇದಾರೆ, ಸೆಕೆಂಡ್ ಡೋಸ್ ಎಲ್ಲರಿಗೂ ಕರೆದು ಕೊಡಿಸ್ಬೇಕಾಗತ್ತೆ. ಕೊಡಿಸ್ಲಿಕ್ಕೆ ತಾವ್ ಹೇಳ್ತಿದ್ರಿ ಒಂದ್ ಡೇಟಾ 26 ಲಕ್ಷ ಜನಕ್ಕೆ ಕೊಡ್ಬೇಕು ಅಂತ, ಅವರಿಗೆ ಫೋಕಸ್ ಮಾಡಿ ಕೊಡಿಸ್ಬೇಕು. ಒಂದು ಲೇಟ್ ಆಗಿ ಕೊಡೋದ್ರಿಂದ ಏನಾಗುತ್ತೆ ಅಥವಾ ಏನಾಗುತ್ತೆ ಅಂತ, ಒಂದು ಇನ್ನ ಸ್ಟಿಲ್ ಒಂದೇ ಒಂದು ಇಂಪಾರ್ಟೆಂಟ್ ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ, ಸೆಕೆಂಡ್ ಡೋಸ್ ಈಗಿರೋ ಮಟ್ಟಿಗೆ 4 to 6 weeks ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ 6 to 8 weeks ಕೊಡಬೇಕು ಅಂತ ಇದೆ. ಬಟ್ WHO ಮಾನದಂಡಗಳ ಪ್ರಕಾರ ಅದನ್ನ 8 to 12 weeks ವರ್ಗೂ ಕೊಡಬಹುದು ಸೆಕೆಂಡ್ ಡೋಸ್. ಸೊ ಬಟ್ ನಾಟ್ ಲೇಟರ್ ದನ್ 12 weeks. ಎಷ್ಟೋ ಜನರಿಗೆ ಆಫ್ಟರ್ 8 weeks ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ ಡಾಕ್ಟರ್. ಏನಾಗಬಹುದು ಹಾಗಾದ್ರೆ, ಯಾವ ರೀತಿಯಾಗಿ ಸರ್ಕಾರ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗಿತ್ತು, ಸರ್ಕಾರ ಎಡವಿದ್ದು ಎಲ್ಲಿ, ಹಾಗಾದ್ರೆ ಮುಂದೆ ಏನು, ಈಗ 18 ವರ್ಷ ಮೇಲ್ಪಟ್ಟವರು ಕೂಡ ವ್ಯಾಕ್ಸಿನ್ ಗೋಸ್ಕರ ಹೋಗ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ. ಯೂಸ್ ಮಾಡ್ತಾ ಇರ್ಬೇಕು ಆಗಿದೆ, ಯಾಕಂದ್ರೆ ಜನ ಹೋಗ್ತಾ ಇದ್ದಾರೆ ಆದ್ರೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಏನು ಹೇಗೆ ಇನ್ನು ಪರಿಸ್ಥಿತಿ ಅನ್ನುವಂತಹ ಅನೇಕ ಪ್ರಶ್ನೆಗಳು ಜನರಲ್ಲಿದೆ. ಡಾಕ್ಟರ್ ಸುನೀಲ್ ಅವರೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ಈಗ 45 ವರ್ಷ ಮೇಲ್ಪಟ್ಟಂತಹವರಿಗೂ ಕೂಡ ಎರಡನೇ ಡೋಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, 8ರಿಂದ 12 ವಾರಗಳ ಕಾಲ ನಾವು ತಡ್ಕೊಳ್ಬಹುದು ಅಂತ ಹೇಳಿ, ಆದ್ರೆ ಎಷ್ಟೋ ಜನರಿಗೆ ಇನ್ನೂ ಕೂಡ ಎರಡನೇ ಡೋಸ್ ಸಿಗ್ತಾ ಇಲ್ಲ. ಸೊ ಹೇಗೆ ಅಂತ ಹೇಳಿ, ಎಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡ್ಕೊಂಡು ನಾವು ಡೋಸ್ ಅನ್ನ ಎರಡನೇ ಡೋಸ್ ತಗೋಬಹುದು ಅಂತ ಹೇಳ್ತೀರಿ? ಇಲ್ಲ, ಇದು ಎರಡನೇ ಡೋಸ್ ಆಕ್ಚುಲಿ ನೋಡ್ತಾ ಹೋದಾಗ ಈಗಿರೋ ಮಾನದಂಡ ಪ್ರಕಾರ ನಾನು ಹೇಳಿದ್ನಲ್ಲ 4 to 6 weeks ಅಥವಾ 6 to 8 weeks ಅಂತಿದೆ. ಬಟ್ ಸ್ಟಿಲ್ ವಿಶ್ವ ಆರೋಗ್ಯ ಸಂಸ್ಥೆ WHO ಕೂಡ 8 to 12 weeks ವರ್ಗೂ ತಗೋಬಹುದು ಅಂತ ಹೇಳಿದೆ. ಕೆಲವೊಂದು ಕಂಟ್ರೀಸ್ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ 12 ವಾರದೊಳಗು ಖಂಡಿತವಾಗ್ಲೂ ಕಾಯ್ಬಹುದು. ಅದಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ತಮಗೆಲ್ಲ ಗೊತ್ತಿರೋಂಗ್ ಇದು ಹೊಸ ವ್ಯಾಕ್ಸಿನ್, ಹಾಗಾಗಿ 12 ವಾರ ಆದ್ಮೇಲೆ ಫಸ್ಟ್ ಡೋಸ್ ಎಫೆಕ್ಟ್ ಏನಿರುತ್ತೆ ಅಂತ. ಈ ವ್ಯಾಕ್ಸಿನ್ ನಮಿತ್ ಅವರ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಫಸ್ಟ್ ಡೋಸ್ ಕೊಟ್ಟ ಮೇಲೆ ಅದರಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಂಟಿಬಾಡಿ ಉತ್ಪತ್ತಿ ಆಗಿ ಒಂದು ಹಂತದವರೆಗೂ ಹೋಗುತ್ತೆ. ಆಮೇಲೆ ಸೆಕೆಂಡ್ ಡೋಸ್ ಕೊಟ್ಟಾಗ ಕಂಪ್ಲೀಟ್ ಏನಿದೆ ಅದು ನಿಮ್ಗೆ ಇಮ್ಯುನಿಟಿ ಬರುತ್ತೆ, 45 days ಆಗುತ್ತೆ. ಸೊ ಈಗ ನೋಡ್ತಾ ಹೋದಾಗ ಸೆಕೆಂಡ್ ಡೋಸ್ ಡಿಲೇ ಆದಾಗ ಲೆವೆಲ್ ಆಫ್ ಆಂಟಿಬಾಡೀಸ್ ಯಾವ ತರ ಇರುತ್ತೆ, ಉತ್ಪತ್ತಿ ಆಗುತ್ತಾ, ಅದು ಹೆಂಗೆ ಮ್ಯಾಚ್ ಮಾಡುತ್ತೆ ಇದೆಲ್ಲ ಅಂತ. ಸೊ ನಮ್ ದೃಷ್ಟಿಯಲ್ಲಿ ಆದಷ್ಟು ತಗೊಂಡ್ಮೇಲೆ ಅದು ವೇಸ್ಟ್ ಆಯ್ತೇನೋ, ಹಾಗಾದ್ರೆ ಸುಮ್ನೆ ತಗೊಂಡಂಗ ಆಗತ್ತೆ ಅಂತ. ಅಲ್ಲ, ಖಂಡಿತವಾಗ್ಲೂ ವೇಸ್ಟ್ ಆಗುತ್ತೆ ಅಂತ ಅನ್ನಲ್ಲ, ಬಟ್ 8 to 12 weeks ಅಟ್ಲೀಸ್ಟ್
ಈಗಿರುವಂತದಲ್ಲಿ ಅಟ್ಲೀಸ್ಟ್ 12 ವಾರಗಳ ಒಳಗೆ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಇಟ್ಸ್ ಓಕೆ, ಅದು ಸ್ಟಿಲ್ ಟಾಲರಬಲ್, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಇದು ಅಂತ. ಫಸ್ಟ್ ಆಫ್ ಆಲ್ ಯಾವ್ದು ಶೆಡ್ಯೂಲ್ ಇದೆ ಅದ್ರ ಪ್ರಕಾರ ಆಗ್ಬೇಕು, ಅದಾದ್ರೆ ಅದು ಒಳ್ಳೇದು. ಅದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೆಕೆಂಡ್ ಒನ್ ಅಂದ್ರೆ ಅಟ್ಲೀಸ್ಟ್ 8 ರಿಂದ 12 ವಾರಗಳ ಕಾಲಾದ್ರೂ ಏನಾದ್ರು ಸಿಕ್ಕರೆ ಅದ್ರೊಳಗಾದ್ರೂ ಸಿಕ್ಕು ತಗೊಂಡ್ರೆ ಖಂಡಿತವಾಗ್ಲು ಅದರಿಂದ ಒಳ್ಳೇದಾಗುತ್ತೆ ಅಂತ. 12 ವಾರಗಳ ಮೇಲ್ಗಡೆ ತಗೊಂಡ್ರೆ ಖಂಡಿತವಾಗ್ಲು ನನ್ನ ಹತ್ರನು ಉತ್ತರ ಇಲ್ಲ, ಐ ಮೀನ್ ಬಹಳ ಜನದ ಹತ್ರನು ಉತ್ತರ ಇಲ್ಲ ಏನ್ ಎಫೆಕ್ಟ್ ಇರುತ್ತೆ ಅಂತ ಇದು ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಅದನ್ನ ಏನಾದ್ರೂ ಮಾಡಿ ಆ ಫೋಕಸ್ ಪ್ರಯಾರಿಟಿ ಗ್ರೂಪ್ ಅಂತ ಫೋಕಸ್ ಮಾಡಿ ಅದನ್ನ 12 ವಾರ ಒಳಗಡೆ ಕೊಡಿಸುವಂತ, 8 ರಿಂದ 12 ವಾರ ಒಳಗಡೆ ಲಾಸ್ಟ್ ಅಟ್ ಲೀಸ್ಟ್, ಇಲ್ಲ ಅಂದ್ರೆ ಶೆಡ್ಯೂಲ್ ಪ್ರಕಾರ ಮಾಡಬೇಕು. ಎಷ್ಟು ಮಟ್ಟಿಗೂ ಕೂಡ ಅದರ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ಡಾಕ್ಟರ್, ಈಗ ಅಂದ್ರೆ 2 ಡೋಸ್ಗಳನ್ನು ಕೂಡ ತಗೊಂಡಿರ್ತಾರೆ, ಇಮ್ಯುನಿಟಿ ಅವರಲ್ಲಿ ಬಿಲ್ಡ್ ಆಗಿರುತ್ತೆ. ಆದ್ರೆ ಈಗ ಕೆಲವೊಂದು ವರದಿಗಳು ಹೇಳುವ ಪ್ರಕಾರ ಅದು 1 ವರ್ಷದವರೆಗೆ ಅಥವಾ 6 ಮಂತ್ ವರೆಗೆ ಅನ್ನುವಂಥದ್ದು ಹೇಗೆ ಹಾಗಾದ್ರೆ? ತುಮಕೂರು, ಮಂಡ್ಯ, ಹಾಸನ್ ಪ್ರತಿಯೊಂದು ಜಿಲ್ಲೆಗೂ ಕೂಡ ಕಳಿಸ್ಕೊಡ್ತಾ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗಾಗಲೇ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಈಗ ಡೋಸ್ಗಳು ಈಗ ಸಿಗ್ತಾ ಇಲ್ಲ ಅಂತ ಹೇಳಿ. ಎಸ್ ಡಾಕ್ಟರ್, ನೀವು ನಾನು ಕೇಳ್ತಾ ಇದ್ದೆ ಅಂದ್ರೆ ಈಗ ಒಂದ್ಸಲ ನಾವು 2 ಡೋಸ್ಗಳನ್ನ ಹಾಕಿಸ್ಕೊಂಡಿರ್ತೀವಿ, ಅದರ ಗುಣಮಟ್ಟ ಎಷ್ಟರ ಮಟ್ಟವರೆಗೆ ಇರುತ್ತೆ ಅಂತ ಹೇಳಿ, ಅಂದ್ರೆ ಆ ಒಂದು ಇಮ್ಯುನಿಟಿ ಪವರ್ ಎಷ್ಟು ಟೈಮ್ ವರೆಗೂ ಇರುತ್ತೆ ನಮ್ಮ ಬಾಡಿಯಲ್ಲಿ? ಅಲ್ಲ, ಈಗಿರೋ ಹಂತದ ಪ್ರಕಾರ ಅವ್ರು ಹೇಳೋದು 6 ಮಂತ್ಸ್ ಟು 1 ಇಯರ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲು ಅದಕ್ಕಿಂತ, ಬಟ್ ಅಗೇನ್ ನಿಮಗೆ ಗೊತ್ತಿದೆ ಮಾರ್ಕೆಟ್ ವ್ಯಾಕ್ಸಿನ್ ಮಾರ್ಕೆಟ್ ಬಂದ್ಮೇಲೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಅಂತ 2 ವರ್ಷ ಮಾಡ್ತೀವಿ. ಬಟ್ ಈಗೆಲ್ಲ ಏನು ಕೋವಿಡ್ ಆಕ್ಸಲರೇಟೆಡ್ ಟ್ರಯಲ್ಸ್ ಅಂತ ಬೇಗ ಮಾಡ್ಬಿಟ್ಟು ಬಂದಿರೋದ್ರಿಂದ ಇದು ಯಾರಿಗೂ ಇಲ್ಲ, ಎವ್ರಿವನ್ ಎಲ್ಲರಿಗೂ ಒಂದು ಅಂದಾಜಿದೆ 6 ತಿಂಗಳಿಂದ 1 ವರ್ಷದವರೆಗೂ ಇರ್ಬೋದು ಅಂತ. ಅದಾದ್ಮೇಲೆ ಅಗೇನ್ 1 ವರ್ಷದವರೆಗೂ ಇರ್ಬೋದು, ಸಮಟೈಮ್ಸ್ 2 ವರ್ಷದವರೆಗೂ ಇರ್ಬೋದು, ಯು ನೆವರ್ ನೋ. ಅದನ್ನ ಮುಂದೆ ಸ್ಟಡಿ ಮಾಡ್ತಾ ಹೋದಾಗುತ್ತೆ. ಅದಾದ್ಮೇಲೆ ಆ ಒಂದು ಹಂತದಲ್ಲಿ ಅಕಸ್ಮಾತ್ 1 ವರ್ಷ ಏನಾದ್ರೂ ಎಫೆಕ್ಟ್ ಇದ್ರೆ ನಿಮ್ದು ವ್ಯಾಕ್ಸಿನ್, ಮತ್ತೆ 1 ವರ್ಷ ಆದ್ಮೇಲೆ ಬೂಸ್ಟ್ ಡೋಸ್ ತಗೊಳ್ಳಿ, ಬೂಸ್ಟ್ ಡೋಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನು ಕೂಡ ಸರ್ಕಾರ ಮಾಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಅದನ್ನ ಮಾಡ್ತಾರೆ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಬಟ್ ಈಗಿರೋ ಹಂತದಲ್ಲಿ ವ್ಯಾಕ್ಸಿನ್ ತಗೊಂಡು 2ನೇ ಡೋಸ್ ತಗೊಂಡ್ಮೇಲೆ ಅದು ಒಂದು 15 ದಿನದೊಳಗಡೆ ನಿಮಗೆ ಕಂಪ್ಲೀಟ್ ಇಮ್ಯುನಿಟಿ ಅಂತ ಸಿಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ಫೋಕಸ್ ಮಾಡ್ಬಿಟ್ಟು ಅದನ್ನ ಎಲ್ಲರಿಗೂ ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ನಮಿತ್ ಅವರ, ಇದರಲ್ಲಿ ಇಷ್ಟು ದಿನ ಏನಿತ್ತು, ವ್ಯಾಕ್ಸಿನ್ಸ್ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗ್ತಾ ಇತ್ತು, ಮತ್ತೆ ಪ್ರೈವೇಟ್ ಅಲ್ಲೂ ಸಿಗ್ತಾ ಇತ್ತು. ಹೌದು. ಸೊ ಗವರ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈವೇಟ್ ಗವರ್ಮೆಂಟ್ ಅಲ್ಲಿ ಎಲ್ಲಾ ಫ್ರೀ ಮಾಡಿದ್ರು. ಲೇಟರ್ ಏನಾಯ್ತು, ಸೆಕೆಂಡ್ ಇದರಲ್ಲಿ ಗವರ್ಮೆಂಟ್ ಅಲ್ಲಿ ಫ್ರೀ ಮಾಡಿದ್ರು, ಪ್ರೈವೇಟ್ ಅಲ್ಲಿ 250 ಅಥವಾ 200 ರೂಪಾಯಿಗೆ ಒಂದು ಡೋಸ್ ಅಂತ ಫಿಕ್ಸ್ ಮಾಡಿ ಮಾಡಿದ್ರು. ಬಟ್ ಈಗ ಈ ಒಂದು ಹಂತದಲ್ಲಿ ನೋಡ್ತಾ ಹೋದಾಗ ಮುಂದೆ ಪ್ರೈವೇಟ್ ಹಾಸ್ಪಿಟ್ಲ್ಗೆಲ್ಲ ಒಂದು ಕೋವ್ಯಾಕ್ಸಿನ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು, ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಗೊತ್ತಿರೋ ಹಂಗೆ ಕೋವಿಶೀಲ್ಡ್ಗೆ 1 ಡೋಸ್ಗೆ ನನ್ನ ಪ್ರಕಾರ ಒಂದು 700 ಟು 800 ರೂಪೀಸ್ ಆಗ್ಬಹುದು, ಕೋವ್ಯಾಕ್ಸಿನ್ಗೆ 1200 ರಿಂದ 1300 ರೂಪಾಯಿ ಆಗ್ಬಹುದು. ಯಾಕಂದ್ರೆ ಅದು ಆಮೇಲೆ ಇದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಖಾಸಗಿ ಆಸ್ಪತ್ರೆಗಳು ಡೈರೆಕ್ಟ್ ಆಗಿ ಅವ್ರ ಕಡೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಪ್ಲೈಯರ್ಸ್ ಕಡೆ, ಯಾವುದೇ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಇರುತ್ತೆ ಅವರು ಡೈರೆಕ್ಟ್ ಆಗಿ ಹೋಗಿ ಸಪ್ಲೈಯರ್ಸ್ ಹತ್ರ ಪರ್ಚೇಸ್ ಮಾಡೋದು. ಮೊದಲು ಸರ್ಕಾರನೇ ಸಪ್ಲೈ ಮಾಡ್ಬಿಟ್ಟು ಖಾಸಗಿ ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾ ಇತ್ತು. ಈಗ ಇದು ತುಂಬಾ ಚಾಲೆಂಜಿಂಗ್. ನಾವು ಅವ್ರಿಗೇನು ಇನ್ಸ್ಟಿಟ್ಯೂಟ್ ಅವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡುತ್ತಾ ನೋಡಿದಾಗ ಅವ್ರು ಹೇಳ್ತಾರೆ 2 ತಿಂಗಳು 3 ತಿಂಗಳು ನಮಗೆ ಆರ್ಡರ್ಸ್ ಇದೆ, ಹಾಗಾಗಿ ಕೊಡುವಂತದ್ದು ಪ್ರೈವೇಟ್ ಕಷ್ಟ ಆಗ್ಬಹುದು ಅಂತ ಅವ್ರದ್ದು ಇದಕ್ಕೆ. ಯಾಕಂದ್ರೆ ಗವರ್ಮೆಂಟ್ ಗೆ ತುಂಬಾ ಇದೆ ಅಂತ. ಬೆಂಗಳೂರಲ್ಲಿ 2 ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳು ಸಂಭವ ಬಲ್ಕ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಕೊಡ್ತಾ ಇದೆ. ಬಟ್ ಬೇರೆ ಎಲ್ಲೂ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಈಗಿರೋ ಸಿಚುಯೇಷನ್ ಅಲ್ಲಿ ಕೋವ್ಯಾಕ್ಸಿನ್ ಇಲ್ಲ, ಕೋವಿಶೀಲ್ಡ್ ಇಲ್ಲ. ಸೊ ಕರೆಂಟ್ಲಿ ಜನಗಳು ನನ್ನ ಪ್ರಕಾರ ಡಿಪೆಂಡ್ ಆಗ್ಬೇಕಾಗಿರೋದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ತಾವಾಗ ಹೇಳ್ದಂಗೆ ಅಲ್ಲಿ ಕ್ಯೂ ಆಗುತ್ತೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರುತ್ತೆ, ಬಟ್ ಸ್ಟಿಲ್ ಎಲ್ಲದನ್ನು ಮೇಂಟೈನ್ ಮಾಡಿ ಗವರ್ಮೆಂಟ್ ಅಲ್ಲಿ ತಗೊಳಕ್ಕೆ ಟ್ರೈ ಮಾಡ್ಬೇಕು ಅಂತ ಹೇಳ್ಕೊಂತೀವಿ. ಅದ್ರ ಮೇಲೆ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟಲ್ಸ್ ಡೈರೆಕ್ಟ್ ಆಗಿ ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಹೋಗಿ ತಗೋಬಹುದು. ಬಟ್ ನನ್ನ ದೃಷ್ಟಿಲಿ ಅದು ಸದ್ಯದ ಮಟ್ಟಿಗೆ 2-3 ತಿಂಗಳ ಮಟ್ಟಿಗೆ ಪ್ರೈವೇಟ್ ಹಾಸ್ಪಿಟಲ್ ಸಿಗೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಸ್, ಈಗ ನಾವೇ ನೋಡಿದ್ವಿ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಕೂಡ ಎಷ್ಟೋ ಕಡೆಗಳಲ್ಲಿ ಗವರ್ಮೆಂಟ್ ಲಸಿಕಾ ಕೇಂದ್ರಗಳು ಏನಿದೆ ಅಲ್ಲಿ ಸಿಗ್ತಾ ಇಲ್ಲ, ಆದ್ರೆ ಪ್ರೈವೇಟ್ ಅದೇ ನೀವು ಹೇಳಿದಂಗೆ 2 ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇದೆ ಅಂತ. ಸೊ ಜನರಿಗೂ ಇದು ಕೂಡ ಒಂದು ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಅಂತ. ಖಂಡಿತವಾಗ್ಲು ಈ ವ್ಯಾಕ್ಸಿನ್ ಇಸ್ ಫುಲ್ ಆಫ್ ಕನ್ಫ್ಯೂಷನ್ಸ್ ಅಂತಾನೆ ಹೇಳ್ಬೋದು. ಮೊದ್ಲಿಂದಾನು ನೋಡ್ತಾ ಹೋದಾಗ ನಾವು ಕನ್ಫ್ಯೂಷನ್ ಅಲ್ಲೇ ಇದೀವಿ ಅಂತ ಹೇಳಿತ್ತು. ಸೊ ನಂದು ಉದ್ದೇಶ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಬಳಿ ವ್ಯಾಕ್ಸಿನ್ಸ್ ಇಲ್ಲ ಅಂದ್ರೆ ಯಾಕೆ ಘೋಷಣೆ ಮಾಡ್ಬೇಕು 15-45 ವರ್ಷದ ಹೊರಗಡೆ ಕೊಡ್ತೀವಿ ಅಂತ? ಸಿ, ನಮ್ಮಂತ ಡಾಕ್ಟರ್ಸ್ಗೆ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ.
ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಈ ತರ ಮಾಡೋದ್ರಿಂದ, ಕೇಂದ್ರ ಸರ್ಕಾರ ಮಾಡೋದ್ರಿಂದ ಅದರಿಂದ ರಾಜ್ಯ ಸರ್ಕಾರಗಳಿಗೂ ಎಫೆಕ್ಟ್ ಆಗುತ್ತೆ. ಸೊ 18-45 ವರ್ಷದ ಒಳಗಡೆ ಅವ್ರು ಹೇಳಿದ್ರು ಅಂತ ನಮ್ಮವರು ಫಾಲೋ ಮಾಡ್ಬೇಕು, ನಮ್ಮಲ್ಲಿ ನೋಡಿದ್ರೆ ವ್ಯಾಕ್ಸಿನ್ಸ್ ಇರಲ್ಲ. ಸೊ ಹಾಗಾಗಿ ಅಟ್ ಲೀಸ್ಟ್ 45 ವರ್ಷದವ್ರಿಗೆ ಎಲ್ಲ ಮುಂದೆ ಕೊಟ್ಬಿಟ್ಟು ಕವರ್ ಮಾಡಿ ಆಮೇಲೆ ಬೇರೆ ಬೇರೆ ಒಂದು ಮಾಡಿದ್ರೆ ಖಂಡಿತವಾಗ್ಲೂ ಇದು ಒಳ್ಳೇದು ಅಂತ ಹೇಳಿದ್ರು. ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್, ಎಕ್ಸ್ಕ್ಲೂಷನ್, ಎಕ್ಸಿಕ್ಯೂಷನ್ ಅಂತ ನಾವೇನ್ ಹೇಳ್ತೀವಿ ಎಲ್ಲಾದ್ರಲ್ಲೂ ಇದೆ. ಒಂದು ಪ್ಲಾನ್ ಮಾಡೋದು, ಪ್ಲಾನ್ ಮಾಡಿದ್ಮೇಲೆ ಅದು ಬರುತ್ತಾ ಅನ್ನೋದು, ಬಂದ್ಮೇಲೆ ಇಷ್ಟ ಆಗುತ್ತಾ ಅನ್ನೋದು. ಸೊ ಆಮೇಲೆ ಅದ್ರ ಜೊತೆ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ಸ್ ಕೆಪಾಸಿಟಿನೂ ನೋಡ್ಬೇಕಾಗುತ್ತೆ, ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. 130 crore ಇರೋ ಜನಸಂಖ್ಯೆ ಅಂತ ದೇಶದಲ್ಲಿ ನಾವು ನಮ್ಮ ನಮ್ಮ ವ್ಯಾಕ್ಸಿನ್ಸ್ ನ ಇನಿಷಿಯಲ್ ಫೇಸ್ ಅಲ್ಲಿ ಬೇರೆ ರಾಜ್ಯಕ್ಕೆ ಬೇರೆ ದೇಶಗಳಿಗೆ ಯಾಕೆ ಕೊಡಬೇಕಿತ್ತು? ಫಸ್ಟ್ ನಮ್ಮವ್ರಿಗೆ ಕೊಡಬೇಕಿತ್ತು, ನಮ್ಮವ್ರಿಗೆ ಕೊಟ್ಬಿಟ್ಟು ಕೇಂದ್ರ ಸರ್ಕಾರ ಆಮೇಲೆ ಬೇರೆ ರಾಜ್ಯಗಳಿಗೆ ಏನೋ ಕೊಡುವಂತದ್ದು ಅಥವಾ ಯಾವ್ದೋ ಒಂದು ರಾಜ್ಯಗಳಿಗೆ ದೇಶಗಳು ಸಾರಿ ಬೇರೆ ಸ್ಟೇಟ್ ಬೇರೆ ದೇಶಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕಿತ್ತು. ಸೊ ಹೀಗಾಗಿ ಇವೆಲ್ಲ ನೋಡ್ತಾ ಹೋದಾಗ ಏನಾಗೋಗಿದೆ, ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ ಇದರಲ್ಲಿ, ಸಪ್ಲೈ ಚೈನ್ ಇಶ್ಯೂಸ್ ಅಂತ ಹೇಳ್ತೀನಿ. ಅವರು ಸರ್ಕಾರಕ್ಕೆ ರೆಡ್ಯೂಸ್ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ವ್ಯಾಕ್ಸಿನ್ ಕಂಪನಿಯವರು. ಯಾಕಂದ್ರೆ ನನಗೆ ಇದು ಹೆಂಗ್ ಗೊತ್ತಿದೆ ಅಂದ್ರೆ, ನಾನು ಕೇಂದ್ರ ಸರ್ಕಾರಕ್ಕೆ ಮೊದಲು 2-3 years ಕೆಲಸ ಮಾಡಿದ್ದೀನಿ ಕೇಂದ್ರ ಸರ್ಕಾರದಲ್ಲಿ, ನನಗೆ ಈ ಸಪ್ಲೈ ಚೈನ್ ವಿಷಯಸ್ ಬಗ್ಗೆ ಕಂಪ್ಲೀಟ್ ಒಂದ್ ಸ್ವಲ್ಪ ನಾಲೆಡ್ಜ್ ಇದೆ. ಹಾಗೆ ಹೇಳ್ತಾ ಇದ್ದೀನಿ, ಅವರು 150-200 ಸೋಶಿಯಲ್ ಇದರಲ್ಲಿ ಅಂತ ಹೇಳಿ ಕೊಟ್ಬಿಟ್ಟು ಅವ್ರ ಹತ್ರ ಈಗ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ. ವ್ಯಾಕ್ಸಿನ್ ಸಮಸ್ಯೆ ಅವ್ರಿಗೂ ಕೂಡ ಅವ್ರದೇ ಆದ ಓನ್ ಇಶ್ಯೂಸ್ ಇರುತ್ತೆ. ಯಾಕಂದ್ರೆ ಈಗ ನಿಮ್ಮ ಹತ್ರ 400 ಇರೋಂತ ವ್ಯಾಕ್ಸಿನ್, 700 ಇರೋಂತ ವ್ಯಾಕ್ಸಿನ್ 150 ಕೊಟ್ಬಿಟ್ಟು ಆ ಒಂದು ಇದರಲ್ಲಿ ಬಂದಾಗ ಈಗ ಅದನ್ನೇ ಕೊಟ್ರೆ ಅಂದ್ರೆ ಇವೆಲ್ಲ ಚೈನ್ ಆಫ್ ಈವೆಂಟ್ಸ್ ಅಂತ ಹೇಳ್ತೀವಿ. ದಟ್ಸ್ ವಾಟ್ ಇದು ಪ್ಲಾನಿಂಗ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಶದಲ್ಲಿ. ಅದ್ರ ಜೊತೆ ನೋಡ್ತಾ ಹೋದಾಗ ಜನರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸಹಕರಿಸಲಿಲ್ಲ, ವ್ಯಾಕ್ಸಿನ್ ಎಸ್ಟೆನ್ಸಿ ಅಂತ ಮಾಡಿದ್ರು. ಪ್ರತಿಯೊಂದು ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡೋದಲ್ಲ, ಅವರು ಬಂದು ತಗೋಬಹುದು. ತುಂಬಾ ವ್ಯಾಕ್ಸಿನ್ ವೇಸ್ಟ್ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ಈಗ ವ್ಯಾಕ್ಸಿನ್ ವೇಸ್ಟ್ ಆಗಿದ್ದು ನಿಜನಾ ಡಾಕ್ಟರ್? ಖಂಡಿತವಾಗ್ಲೂ ಆಗಿದೆ, ವ್ಯಾಕ್ಸಿನ್ಸ್ ತುಂಬಾ ವೇಸ್ಟ್ ಆಗಿದೆ ಖಂಡಿತವಾಗ್ಲೂ. ಏನಿದೆ 12% ಆಗಿದೆ ಕೆಲವು ಸ್ಟೇಟ್ ಅಲ್ಲಿ, ಕೆಲವು ಸ್ಟೇಟ್ ಅಲ್ಲಿ 6% ಆಗಿದೆ. ಸೊ ನ್ಯಾಷನಲ್ ಆವರೇಜ್ 6% ಏನೋ ಇದೆ, ಕೆಲವು ಸ್ಟೇಟ್ ಅಲ್ಲಿ 9% ಆಗಿದೆ. ಅಂದ್ರೆ ಈ ವ್ಯಾಕ್ಸಿನ್ ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ಇದು ಒಂದು ಡೋಸ್ ವಯಲ್ ಅಲ್ಲ, 10 ಒಂದು ವಯಲ್ ಕೊಡ್ಬೇಕಾಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಿಮಗೆ ಈಗ 4 ಕೊಟ್ಟಾಗ, 5 ಕೊಟ್ಟಾಗ, ಇನ್ನೊಂದ್ 5 4 hours ಅಲ್ಲಿ ಕೊಡಕ್ ಆಗ್ಲಿಲ್ಲ ಅಂದ್ರೆ, ವ್ಯಾಕ್ಸಿನ್ ಓಪನ್ ಮಾಡಿದಾಗ ವ್ಯಾಕ್ಸಿನ್ ವೈಲ್ ಪಾಲಿಸಿ ಅಂತ 4 hours ಅಲ್ಲಿ ಕೊಡಕ್ ಆಗಿಲ್ಲ ಅಂದ್ರೆ ವ್ಯಾಕ್ಸಿನ್ ವೇಸ್ಟ್ ಆಗುತ್ತೆ. ಸೊ ಇವೆಲ್ಲಾನು ಸರ್ಕಾರ ಮನದಲ್ಲಿ ಮಾಡ್ಬೇಕಿತ್ತು. ಸಂವೇರ್ ಡೌನ್ ದ ಲೈನ್ ಎಲ್ಲೋ ಒಂದು ಹಂತದಲ್ಲಿ ನಿಂತಿದೀವಿ, ಈಗ ಸೆಕೆಂಡ್ ವೇವ್ ಅಲ್ಲಿ ಇದೀವಿ. ವ್ಯಾಕ್ಸಿನೇಷನ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ಅಂತೀವಿ, ಏನೋ ಒಂದ್ ಮಾಡ್ಬಿಟ್ಟು ಇನ್ನ ಒಂದು ಅಟ್ ಲೀಸ್ಟ್ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇಬ್ಬರಿಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಒಂದು ಕಂಪನಿಗಳಿಗೆ ಪೇಟೆಂಟ್ ಕೊಡಿಸ್ಬಿಟ್ಟು ವೆದರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಗೆ ಕೂಡ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ನೀವು ಇದರಲ್ಲಿ ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಾನು ಮಾತನಾಡಿಸ್ತೀನಿ ಸರ್ ಇದರ ಬಗ್ಗೆ ಡಾಕ್ಟರ್ ಸುಧಾಕರ್ ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ. ಸಂಯಮ, ನಮ್ಮೆಲ್ಲರ ಒಗ್ಗಟ್ಟು, ನಮ್ಮೆಲ್ಲರ ಹೋರಾಟದ ಫಲದಿಂದ ಇವತ್ತು ನಾವು ಕೋವಿಡ್ ಅನ್ನ ಗೆಲ್ಲಬೇಕಾಗಿದೆ, 2nd wave ಗೆಲ್ಲಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ನಾನು ಕೇಳ್ತೀನಿ. ಇವತ್ತಿನ್ನೂ ಬಂದಿಲ್ಲ ನನಗೆ, ಅಲ್ಲ ಇವತ್ತು ಟೋಟಲ್ ಇನ್ನೂ ಬಂದಿಲ್ಲ. 18-44 ನೀವು ಕೇಳೋದಲ್ವಾ? ನಿನ್ನೆಗೆ 2,000-3,000 ಏನೋಯ್ತು. ಶಾಸ್ತ್ರಿ ಅವರೇ ಕೊಡಿ ಅದನ್ನ ಹೇಳಿ. ಏನಕ್ಕೆ ಸೊ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡಾಕ್ಟರ್ ಸುಧಾಕರ್ ಅವರು ಮಾತನಾಡಿದ್ದಾರೆ. ಹಾಗೆ ಇನ್ನೂ ಕೂಡ ಅನೇಕ ಅನುಮಾನಗಳಿದ್ದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ, ಅದರ ಬಗ್ಗೆ ಕೂಡ ಡಾಕ್ಟರ್ ಸುನೀಲ್ ಅವರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಕೂಡ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಒಂದು ರೀತಿಯಲ್ಲಿ ನಾಟಕ ಆಡದ ಹಾಗಾಗಿದೆ. ಜನರನ್ನ ಅಲ್ಲಿ ಒಂದು ಹೇಳ್ತಾರಲ್ಲ ಮಂಕ್ ಬುದ್ಧಿ ಹಚ್ಚಿದಂಗ ಮಾಡ್ತಾ ಇದ್ದಾರೆ ಅಂತೇಳಿ, ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಾಕ್ಟರ್ ಸುನೀಲ್ ಅವರೇ, ಈಗ ಒಂದ್ ಕಡೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಸೋಂಕು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆ ಸಿಂಪ್ಟಮ್ಸ್ ಕಾಣಿಸಿಕೊಂಡವರು ಕೂಡ ನಾನು ಇಮಿಡಿಯೇಟ್ ಆಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಣ ಅನ್ನುವಂಥ ಬರದಲ್ಲಿ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಇರುವಂತದ್ದು, ಈಗ ಸೋಂಕು ಇರುವಂತಹ ಸಂದರ್ಭದಲ್ಲಿ ಅಥವಾ ಅವರಿಗೆ ಪಾಸಿಟಿವ್ ಬಂದ ಸಂದರ್ಭದಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬಹುದು, ಅಥವಾ ಎಷ್ಟು ದಿನಗಳ ಮೇಲೆ ಹಾಕಿಸ್ಕೊಳ್ಬೇಕಾಗತ್ತೆ, ಅಥವಾ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಇದ್ರೂ ಕೂಡ ಅವರು ಟೆಸ್ಟ್ ಮಾಡಬೇಕಾಗತ್ತಾ ವ್ಯಾಕ್ಸಿನ್ ಹಾಕಿಸ್ಕೋದಕ್ಕಿಂತ ಮುಂಚೆ ಅಂತ?
ಹೌದು ಖಂಡಿತವಾಗ್ಲು. ಈಗ ಆಕ್ಚುಲಿ ಹೇಳೋದು ಸೋಂಕು ಬಂದು ಒಂದು ತಿಂಗಳ ನಂತರ ನೀವು ಹಾಕ್ಸ್ಕೋಬಹುದು ಅಂತ ಹೇಳ್ತಾ ಇದೀವಿ. ಅದು ಈವನ್ ದಟ್ ಇಸ್ ಅ ಗೈಡ್ ಲೈನ್ಸ್. ಈಗ ಇವತ್ ಸೋಂಕು ಬಂದ್ರೆ ಇನ್ನು ಒಂದ್ ತಿಂಗಳು ಆದ್ಮೇಲೆ ಅದು ಅಂದ್ರೆ ಆಕ್ಚುಲಿ ಹೇಳಿದ್ದು ಸೋಂಕು ಬಂದು ಒಂದು ತಿಂಗಳ ಅನ್ನೋದಕ್ಕಿಂತ ಕ್ಯೂರ್ ಆಗಿ ಒಂದು ತಿಂಗಳು ಅಂತ ಹೇಳ್ಬಹುದು. ಸೊ ಅದಾದ್ಮೇಲೆ ನೀವು ವ್ಯಾಕ್ಸಿನ್ ಹಾಕ್ಸ್ಕೋಬಹುದು. ಸೊ ಅದೇ ಅಕಸ್ಮಾತ್ ತಾವ್ ಹೇಳ್ದಂಗೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ದು ಸಿಂಪ್ಟಮ್ಸ್ ಇದ್ದು ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅಂತದೇನಾದ್ರು ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಅವ್ರು ಟೆಸ್ಟ್ ಮಾಡಿಸ್ಕೊಂಡೆ ಹಾಕ್ಸ್ಕೊಳೋದು ಬಹಳ ಒಳ್ಳೇದು ಅಂತ ಹೇಳುತ್ತೆ. ಸೊ ಹಾಗಾಗಿ ಅಂತವ್ರು ಟೆಸ್ಟ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡು ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಮಾಡೋದು ಒಳ್ಳೇದು. ಅಂದ್ರೆ ಒಂದ್ ವೇಳೆ ಈಗ ಈ ತರ ಎಷ್ಟೋ ಜನರಿಗಾಗಿ ಅದು ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಸೊ ಅಥವಾ ಅದರ ಲಾಭ ಸಿಗೋದಿಲ್ವಾ, ಪ್ರಯೋಜನ ಸಿಗೋದಿಲ್ವಾ, ಹೇಗೆ? ಇಲ್ಲ, ಅದೇನಾಗುತ್ತಂದ್ರೆ ವ್ಯಾಕ್ಸಿನ್ ಏನ್ ಮಾಡುತ್ತೆ, ಅಗೇನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ನ್ಯಾಚುರಲ್ ಇಮ್ಯುನಿಟಿ. ಕೋವಿಡ್ ಬಂದ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಎರಡು ಕೂಡ ಇಮ್ಯುನಿಟಿನೇ ಉತ್ಪಾದನೆ ಮಾಡೋದ್ರಿಂದ, ಸೊ ಹಾಗಾಗಿ ಅದರಿಂದ ಬಹಳಷ್ಟು ಮಟ್ಟಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಬಟ್ ಅಗೇನ್ ಆಸ್ ಪರ್ ದ ನಾರ್ಮ್ಸ್ ಒಂದ್ ತಿಂಗಳು ಬಿಟ್ಟು ಹಾಕ್ಸ್ಕೊಳೋದು ಬಹಳ ಒಳ್ಳೇದು. ಸೊ ಹಾಕ್ಸ್ಕೊಂಡ್ಮೇಲೆ ಇನ್ನೊಂದೇನಂದ್ರೆ ವ್ಯಾಕ್ಸಿನ್ಗೆ ಕೆಲವು ಮ್ಯೂಟೇಟೆಡ್ ವೈರಸ್ಗೆ ಕೂಡ ಎಫೆಕ್ಟ್ ಇರುತ್ತೆ ಅಂತ ಹೇಳೋದ್ರಿಂದ ಖಂಡಿತವಾಗ್ಲೂ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಅವ್ರು ಬಹಳ ಒಳ್ಳೇದೆ. ನನಗೆ ಕೋವಿಡ್ ಬಂದಿದೆ, ಯಾಕೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂದ್ರೆ, ಅಗೇನ್ ವ್ಯಾಕ್ಸಿನ್ ಕವರ್ ಸಮ್ ಮ್ಯೂಟೇಟೆಡ್ ಸ್ಟ್ರೈನ್, ಎಲ್ಲವೂ ಅಲ್ಲ. ಸೊ ಹಾಗಾಗಿ ಅವ್ರನ್ನ ಕವರ್ ಮಾಡ್ತಾರೆ. ಡಾಕ್ಟರ್, ಈಗ 18 ವರ್ಷ ಮೇಲ್ಪಟ್ಟವರೇ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದಾರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ, ಬಟ್ 45 ವರ್ಷ ಮೇಲ್ಪಟ್ಟವರಿಗೆನೆ ಎರಡನೇ ಡೋಸ್ ಸಿಗ್ತಾ ಇಲ್ಲ. ನಿಮ್ಮ ಸಜೆಷನ್ ಏನು ಡಾಕ್ಟರ್ ಈ ಸಂದರ್ಭದಲ್ಲಿ? ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಈಗ ವ್ಯಾಕ್ಸಿನ್ ಸಿಕ್ಕರೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ಸಿಗ್ಲಿಲ್ಲ ಅಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಫಾಲೋ ಮಾಡಬೇಕು. ಸೊ ಹಾಗಾಗಿ ಈಗ ಸೆಕೆಂಡ್ ವೇವ್ ಅಲ್ಲಿ ನೋಡ್ತಾ ಹೋದಾಗ ತುಂಬಾ ಯಂಗರ್ ಜನರೇಷನ್ ಎಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಯಂಗರ್ ಜನರೇಷನ್ ಎಫೆಕ್ಟ್ ಆಗೋದ್ರಿಂದ ನಾವೊಂದು ಆಪಿ ಹೈಪೋಕ್ಸಿಯಾ ಸಿಂಡ್ರೋಮ್ ಅಂತ ಹೇಳ್ತಾ ಇದೆ. ಈವನ್ ಯಂಗರ್ ಜನರೇಷನ್ ಅಲ್ಲಿ ಚಿಕ್ಕ ಅವರು 20 ವರ್ಷ 22 ವರ್ಷದವರು ಕೂಡ ಡೆತ್ಸ್ ಎಲ್ಲ ಆಗುವಂತ ಸಾಧ್ಯತೆಗಳಿದೆ, ಲಂಗ್ಸ್ ಎಲ್ಲ ತುಂಬಾ ಇಕ್ವಾಲ್. ಸೊ ಹಾಗಾಗಿ ವ್ಯಾಕ್ಸಿನ್ ಸಿಕ್ಕರೆ ಫೈನ್, ಹಾಕ್ಸ್ಕೊಡಿ. ಸಿಗ್ಲಿಲ್ಲ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನಿದೆ ಅದನ್ನು ಕೂಡ ಫಾಲೋ ಮಾಡ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ ಬೆಸ್ಟ್ ಮೆಥಡ್ ನೀವು ನನಗೆ ಕೋವಿಡ್ ನಿಯಂತ್ರಣ ಮಾಡಕ್ ಯಾವ್ದಪ್ಪ ಅಂದ್ರೆ, ಒಂದು ವ್ಯಾಕ್ಸಿನ್ ಜೊತೆಗೆ ಆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಎರಡು ಫಾಲೋ ಮಾಡಬೇಕಾಗುತ್ತೆ. ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡ್ಬೇಕು. ಸಾಕಷ್ಟು ವಿಚಾರಗಳನ್ನ, ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಕ್ಸಿನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಾವು ಮಾಹಿತಿಗಳನ್ನ